ನಮಸ್ಕಾರ ಪಿಯುಸಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಮತ್ತು ಪಾಲಕರು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದಾಗಿದೆ ಈ ಒಂದು 2022ರ ಪಿಯುಸಿ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ನ ಒಂದು ಫಲಿತಾಂಶ ಯಾವಾಗ ಪ್ರಕಟವಾಗ್ತಾ ಇದೆ ಪಿಯುಸಿ ರಿಸಲ್ಟ್ ಡೇಟ್ ಯಾವಾಗ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕಗಳು ಈ ಬಾರಿ ಕೊಡ್ತಾ ಇದ್ದಾರಾ ಮತ್ತು ಈ ಒಂದು ಫಲಿತಾಂಶವನ್ನು ಯಾವ ಒಂದು ವೆಬ್ಸೈಟ್ ನ ಮೂಲಕ ಪರೀಕ್ಷೆ ಮಾಡಿಕೊಳ್ಳುವನು ಅನ್ನೋ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪೂರ್ತಿಯಾಗಿರುವಂತ ವಿಡಿಯೋವನ್ನು ವೀಕ್ಷಿಸಿ ಈಗಾಗಲೇ ಪಿಯುಸಿ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೆದು ಮುಗಿಸಾಗಿದೆ ಈ ಒಂದು ಪರೀಕ್ಷೆಯ ನಂತರ ಪಾಲಕರು ಮತ್ತು ವಿದ್ಯಾರ್ಥಿಗಳು ಸಹ ಈ ಒಂದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದು ಈಗಾಗಿರುವಂತದ್ದು ಈಗಾಗಲೇ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿರುವಂತದ್ದಾಗಿದೆ ಆ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ವೀಕ್ಷಿಸಿರುವಂತ ವಿದ್ಯಾರ್ಥಿಗಳು ತಮ್ಮ ಒಂದು ಹರ್ಷವನ್ನು ವ್ಯಕ್ತಪಡಿಸಿರುವಂತದ್ದಾಗಿದೆ ಆ ಕಾರಣಕ್ಕೋಸ್ಕರ ಈ ಬಾರಿಯ ಪಿಯುಸಿ ಪರೀಕ್ಷೆಯಲ್ಲಿ ಗ್ರೇಸ್ ಅಂಕಗಳು ಕೊಡ್ತಾರಾ ಅನ್ನುವಂತದ್ದು ಒಂದು ಪ್ರಶ್ನೆಯಾಗಿರುವಂತದ್ದಾಗಿದೆ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಮತ್ತು ಗ್ರೇಸ್ ಅಂಕದ ಶುಭಸುದ್ದಿಗಾಗಿ ಹಲವಾರು ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಾ ಇರುವಂತದ್ದು ಆಗಿದೆ ಪರೀಕ್ಷೆ ಈಗಾಗಲೇ ಬರೆದು ಮುಕ್ತಾಯವಾಗಿರುವಂತದ್ದಾಗಿದೆ ಈ ಪರೀಕ್ಷೆಯ ನಂತರ ಫಲಿತಾಂಶ ಯಾವಾಗ ಅನ್ನೋದು ಪ್ರಶ್ನೆಯಾಗಿರುವಂತದ್ದು ಮೌಲ್ಯಮಾಪನ ಪ್ರಕ್ರಿಯೆ ಇನ್ನು ಪಿಯುಸಿ ಇದು ನಡೆಯತಾ ಇರುವಂತದ್ದಾಗಿದೆ ಈ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಫಲಿತಾಂಶದ ದಿನಾಂಕ ನಿಗದಿಯಾಗುವಂತದ್ದು ಆಗಿರುತ್ತದೆ ಈ ಒಂದು ಫಲಿತಾಂಶದ ಫಿಕ್ಸ್ ಆಗಿರುವಂತ ಡೇಟ್ ಇನ್ನು ಪ್ರಕಟವಾಗಿಲ್ಲ ಆದರೆ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯದ ನಂತರ ಫಲಿತಾಂಶದ ಪ್ರಕಟ ಆಗುವಂತದಾಗಿರುತ್ತದೆ ಗ್ರೇಸ್ ಅಂಕಗಳನ್ನು ಗಮನಿಸಿದಾಗ ಈಗಾಗಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶೇಕಡ 10ರಷ್ಟು ಗ್ರೇಸ್ ಅಂಕಗಳನ್ನು ಕೊಟ್ಟು ಉತ್ತೀರ್ಣಗೊಳಿಸಿರುವಂತದಾಗಿದೆ ಅಂದ್ರೆ ಕೋವಿಡ್ ನ ಕಾರಣದಿಂದಾಗಿ ಕಲಿಕಾ ಅಂತರವನ್ನು ಸರಿದೂಗಿಸುವುದಕ್ಕಾಗಿ 10% ಗ್ರೇಸ್ ಅಂಕಗಳನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತದ್ದು ಇದೇ ರೀತಿಯಾಗಿರುವಂತ ಗ್ರೇಸ್ ಅಂಕಗಳು ಸಹ ಪಿಯುಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿರುವಂಥದ್ದು ಈಗಾಗಲೇ ಒಂದು ವೆಬ್ಸೈಟ್ ಗೆ ಭೇಟಿ ಕೊಟ್ಟ ನಂತರ ವೆಬ್ಸೈಟ್ ನಲ್ಲಿ ಇನ್ನೂ ಇದರ ಬಗ್ಗೆ ಅಪ್ಡೇಟ್ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಅಪ್ಡೇಟ್ ಮಾಡಿಲ್ಲ ಈ ಒಂದು ಗ್ರೇಸ್ ಅಂಕಕ್ಕೆ ಸಂಬಂಧಿಸಿದಂತೆ ಬಂದಿರುವಂತಹ ಮಾಹಿತಿಯನ್ನು ತಕ್ಷಣಕ್ಕೆ ವಿಡಿಯೋ ರೂಪದಲ್ಲಿ ಸಿದ್ಧಪಡಿಸಿ ಒದಗಿಸಲಾಗುವಂಥದ್ದು ಇದುವರೆಗೂ ಗ್ರೇಸ್ ಅಂಕಕ್ಕೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟವಾಗಿರುವಂತಹ ಮಾಹಿತಿ ನಮಗೆ ತಿಳಿದು ಬಂದಿಲ್ಲ ಮುಂದಿನ ಒಂದು ದಿನದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನೋಡೋಣ ಇನ್ನು ಫಲಿತಾಂಶದ ದಿನಾಂಕವನ್ನು ಗಮನಿಸಿದಾಗ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಜೂನ್ 3ನೇ ವಾರದಲ್ಲಿ ಫಲಿತಾಂಶ ಪ್ರಕಟವಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಅಲ್ಲಿವರೆಗೂ ಮುಕ್ತಾಯ ಆಗ್ತದೆ ಮುಕ್ತಾಯ ಆದ ನಂತರ ಫಲಿತಾಂಶ ಜೂನ್ 3ನೇ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರುವಂತದ್ದು ಆಗಿದೆ ಇನ್ನು ಫಲಿತಾಂಶವನ್ನು ಯಾವ ವೆಬ್ಸೈಟ್ ನಲ್ಲಿ ವೀಕ್ಷಿಸುವುದು ಅಂತ ಹೇಳಿ ನೋಡಿದಾಗ ಈ ಒಂದು ಕರ್ನಾಟಕ ರಿಸಲ್ಟ್ಸ್ NIC.in ಈ ಒಂದು ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ವೀಕ್ಷಿಸಬಹುದು ಜೊತೆಗೆ ಪಿಯುಸಿ ವೆಬ್ಸೈಟ್ ನಲ್ಲೂ ಸಹ ಫಲಿತಾಂಶವನ್ನು ನೋಡಿಕೊಳ್ಳಬಹುದಾಗಿರುವಂತದ್ದು ಕರ್ನಾಟಕ KR ರಿಸಲ್ಟ್ಸ್ ವೆಬ್ಸೈಟ್ ಅನ್ನು ಭೇಟಿ ಕೊಟ್ಟಾಗ ಈ ರೀತಿಯಾಗಿರುವಂತಹ ಮೇನ್ ಪೇಜ್ ನಲ್ಲಿ ಇರುವಂತದ್ದಾಗಿರ್ತದೆ ಈ ವರ್ಷದ ಪಿಯುಸಿ ರಿಸಲ್ಟ್ ಪ್ರಕಟವಾದ ನಂತರ ಪಿಯುಸಿ ರಿಸಲ್ಟ್ ಏನಾಗಿರ್ತದೆ ಇಲ್ಲಿ ಮೇಲ್ಗಡೆ ಬರುವಂತದ್ದಾಗಿರ್ತದೆ ಅಥವಾ ಡೈರೆಕ್ಟ್ ಆಗಿ ಈ ಒಂದು KR ರಿಸಲ್ಟ್ಸ್ NIC.in ಪಿಯುಸಿ ಅನ್ನೋ ಒಂದು ಲಿಂಕ್ ಗೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಮೂಲಕನೂ ಸಹ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬಹುದು ಇಲ್ಲಿ ಬಂದಾದ ನಂತರ ಇಲ್ಲಿ 2022 ಅನ್ನೋದು ಬರುತ್ತೆ ಈಗ ಈ 2021 ಅಂತ ಹೇಳಿ ತೋರಿಸ್ತಾ ಇದೆ 2022 ರಿಸಲ್ಟ್ ಪ್ರಕಟವಾದ ನಂತರ 2022 ಅಂತ ಹೇಳಿ ಬರುವಂತದ್ದು ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಹಾಕಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟಾದ ನಂತರ ಪಿಯುಸಿ ಫಲಿತಾಂಶವನ್ನು ವೀಕ್ಷಿಸಿಕೊಳ್ಳಬಹುದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಪಿಯುಸಿ ಫಲಿತಾಂಶವನ್ನು ವೆಬ್ಸೈಟ್ ನ ಮೂಲಕ ಭೇಟಿ ಕೊಟ್ಟು ನೋಡಿಕೊಳ್ಳಬಹುದು ಜೊತೆಗೆ ಪಿಯು ವೆಬ್ಸೈಟ್ ನಲ್ಲೂ ಸಹ ವೀಕ್ಷಿಸಿಕೊಳ್ಳಬಹುದಾಗಿರುವಂತದ್ದಾಗಿದೆ ಈ ಒಂದು ಫಲಿತಾಂಶ ಪ್ರಕಟದ ದಿನಾಂಕ ಯಾವಾಗ ನಿಗದಿಪಡಿಸಲಾಗುತ್ತದೆ ಆ ದಿನಾಂಕವನ್ನು ತಕ್ಷಣಕ್ಕೆ ವಿಡಿಯೋ ಮಾಡಿ ತೋರಿಸಲಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು